ಇನ್ನು ಕಾಂಗ್ರೆಸ್ನ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ಯಡಿಯೂರಪ್ಪನವರು ಮತ್ತೊಮ್ಮೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಜನಸಂಕಲ್ಪ ಯಾತ್ರೆಯಲ್ಲಿ ಅಂಬೇಡ್ಕರ್ ಹೆಸರು ಹೇಳುವ ಯೋಗ್ಯತೆ ಕಾಂಗ್ರೆಸ್ಗಿಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ಸಿನ ಸ್ನೇಹಿತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳುವಂತ ಯೋಗ್ಯತೆ ಇಲ್ಲ, ಹೇಳಕ್ಕೂಡದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸ್ತವರು ನೀವು ಕಾಂಗ್ರೆಸ್ನವರು. ಅವರಿಗೆ ಭಾರತ ರತ್ನ ಕೊಡಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಕೊಡಲಿಲ್ಲ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಕೊಡಬೇಕಾಯ್ತು. ಅವರು ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಡೆಲ್ಲಿನಲ್ಲಿ ಅವಕಾಶ ಕೊಡದೇನೆ ಮುಂಬೈನ ದಾದರ್ನಲ್ಲಿ ಸಮುದ್ರ ತೀರದಲ್ಲಿ ಶವ ಸಂಸ್ಕಾರ ಮಾಡಬೇಕಾಯ್ತು. ಇದನ್ನು ಮರಿಬೇಡಿ. ಜಗಜೀವನ್ ರಾಮ್ ಅವರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಬೇಕು, ಅದು ಕಲ್ಲಾಕದ್ರಿ. ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಚೆಲ್ಲಾಟ ಮಾಡಿ ಅವರು ಬದುಕಿದ್ದಾಗ ನೆಮ್ಮದಿಯಿಂದ ಇರಕ್ ಬಿಡಲಿಲ್ಲ, ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೂ ಡೆಲ್ಲಿನಲ್ಲಿ ಅವಕಾಶ ಕೊಡದೇ ಇರುತ್ತ ನೀಚರು ನೀವು. ನೀವು ಪರಿಶಿಷ್ಟ ಜನಾಂಗದ ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕಿದೆಯಾ? ನಾನು ನಿಮ್ಮನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.